ನಟರಾಜ್ ಗೌಡ್ರ. ಯಾರಿಗಾದರೂ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಎಲ್ಲರಿಗೂ ಅರ್ಥ ಆಗೋದು, ಹಿಂಗೆ ಹೇಳಿಬಿಟ್ಟು ಹಿಂಗೆ ಹೇಳಿಕೆಯನ್ನು ವಾಪಸ್ ತಗೊಂಡಿದ್ದಾನೆ ಅಂತಂದ ತಕ್ಷಣನೆ ಪವರ್ಫುಲ್ ಮಿನಿಸ್ಟ್ರಿ ಏನೋ ಮಾಡಿದ್ದಾರೆ ಬಿಡಪ್ಪ, ಆ ಭಯಕ್ಕೇನೆ. ಪಾಪ ಅವ್ರಿಗೆ ಏನಾದರೂ ಇನ್ನೂ ಹೆಚ್ಚು ಕಡಿಮೆ ಆದರೆ ಅದು ದುಡ್ಡು ಏನೋ ರಿಲೀಸ್ ಆಗಲ್ವೇನೋ ಅನ್ನೋ ಮಟ್ಟಕ್ಕೆ ಜನರಿಗೆ ಬಂದೇ ಬರುತ್ತೆ. ಜನಗಳು ಇನ್ನೂ ಒಂದು ಬಂದಿದೆ, ಪಾಪ ತಪ್ಪಿನ ಅರಿವಾಗಿದೆ ಅದಕ್ಕೆ ವಾಪಸ್ ತಗೊಂಡಿದ್ದಾನೆ ಅಂತ ಸುಳ್ಳು ಹೇಳಿದಾನೆ. ಅವತ್ತು ತಪ್ಪಿನ ಅರಿವಾಗಿದೆ ಸುಳ್ಳು ಹೇಳಿದಾನೆ ವಾಪಸ್ ತಗೊಂಡಿದ್ದಾನೆ ಅಂತ. ನೀವು ಇರ್ರಿ, ನೀವು ನಿಮ್ದು ಏನ್ ಗೊತ್ತಾ, ಸುಳ್ಳು ಮತ್ತೆ ಅಪಪ್ರಚಾರ ಮಾಡದೆ ನಿಮ್ ಕೆಲಸ ಬೇರೆ ನಿರುದ್ಯೋಗಿಗಳಾಗಿರ್ತೀರಿ. ನಿಮ್ದು ಆಯ್ತು ಈಗ ಈ ಸುಳ್ಳುಗಳನ್ನ ಹಿಡ್ಕೊಂಡು ಬಿಜೆಪಿ ಮತ್ತು ಜೆ ಡಿ ಎಸ್ ನವರು ಅವರು ಅವರ ದಿನನಿತ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಆ ರೀತಿ ಪರಿಸ್ಥಿತಿ ಆಗಿದೆ. ಈಗ ಗುತ್ತಿಗೆದಾರರ ಹಣ ಬಿಡುಗಡೆ ಆಗಬೇಕು, ಅದು ಕಾಂಗ್ರೆಸ್ ಸರ್ಕಾರನೂ ಇದೆ, ಅದು ಬದ್ಧವಾಗಿದೆ, ಅವ್ರ ಪರವಾಗಿದೆ. ಆದರೆ ಪರಿಶೀಲನೆ ಆಗಬೇಕು, ತನಿಖೆ ಆಗಬೇಕು ಅಂತ ಹೇಳಿದ ಮೇಲೂ ಕೂಡ ಆತುರಾತುರವಾಗಿ ಬಿಜೆಪಿಯವರ ಚಿತಾವಣೆಯಿಂದನೋ ಇನ್ನೊಬ್ಬರಿಂದನೋ ಸುಮ್ಮನೆ ಊಹಾಪೋಹದ ಕಥೆಗಳನ್ನ ಹೇಳಿದ್ರೆ ಯಾರು ಒಪ್ತಾರೆ? ಬಿಜೆಪಿ ಚಿತಾವಣೆ ಇವ್ರು ಆರೋಪ ಮಾಡಿಲ್ಲ. ನಾನು ಇವ್ರಿಗೆ ಕೇಳ್ತಿ ಮಂಜುನಾಥ್ ಅವರು ಗುತ್ತಿಗೆ ಸಂಘದ ಅಧ್ಯಕ್ಷರಾಗಿ ಅವ್ರು ಆರೋಪ ಮಾಡಿಲ್ಲ. ಯಾರು ಆರೋಪ ಮಾಡಿದ್ರು ನಾನು ಅವ್ರ ಬಗ್ಗೆ ಕೇಳಿ ಕೇಳಿ ಆರೋಪ ಮಾಡಿದ್ರು ಸಂಘದವ್ರು ಆರೋಪ ಮಾಡಿಲ್ಲ ಅಂತ ನಿಮ್ ವಾದ ಅಲ್ವಾ? ಗವರ್ನರ್ ಮನೆಗೆ ಮತ್ತೆ ನಿಮ್ ವಿರೋಧ ಪಕ್ಷದ ಹೇಮಂತ್ ಅನ್ನೋರಿಗೆ ಯಾವ್ದಾದ್ರು ಚಿತಾವಣೆ ಬಂದಿತ್ತ? ಬಿಜೆಪಿ ಅವರು ಜೆ ಡಿ ಎಸ್ ನವರು ಯಾವ್ದಾದ್ರು ಸ್ಪಾನ್ಸರ್ ಮಾಡಿದ್ರ ನಿಮ್ಗೆ? ಆರೋಪ ಆರೋಪ ಅದೇ ಚಿತಾವಣೆ ಅಂತಾನೆ. ಈಗ ಯಾರು ಯಾವುದೇ ಒಂದು ಪಕ್ಷದವರು ಅವ್ರ ವಿರೋಧ ಪಕ್ಷದವ್ರ ಮೇಲೆ ಆರೋಪ ಮಾಡೋದು ಸಹಜ, ಅದು ಎಲ್ರಿಗೂ ಗೊತ್ತಿರುತ್ತೆ. ಈಗ ನಾವು ನಮ್ಮ ಬಿಲ್ಲು ಬಾಕಿ ಬಿಲ್ನ ಬಿಡುಗಡೆ ಮಾಡಲಿಲ್ಲ ಅಂತ ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದೀವಿ. ಇವತ್ತು ಏನು ಹೊಸದಾಗಿ ನಾವೇನು ಹೋರಾಟ ಮಾಡ್ತಾ ಇಲ್ಲ, ಹಿಂದೆಯಿಂದನೂ ಹೋರಾಟ ಮಾಡ್ಕೊಂಬಂದಿದ್ದೀವಿ, ಈಗಲೂ ಹೋರಾಟ ಮಾಡಿದ್ವಿ, ಎಲ್ರಿಗೂ ಮನವಿ ಮಾಡಿದ್ವಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ಒಂದು 4 ಸಾರಿ ಭೇಟಿ ಮಾಡಿದ್ದೀವಿ, ಕೃಷ್ಣ ಬೈರೇಗೌಡರಿಗೆ ಭೇಟಿ ಮಾಡಿದ್ವಿ, ರಾಮಲಿಂಗಾರೆಡ್ಡಿ ಸಾಹೇಬರಿಗೆ 4 ಸಲ ಭೇಟಿ ಮಾಡಿದ್ವಿ, ಬರಿತಿ ಸುರೇಶ್ ಅವ್ರಿಗೆ ಭೇಟಿ ಮಾಡಿದ್ವಿ 2 ಸಲ. ಈ ಎಲ್ಲ ಭೇಟಿಗಳು ಆಗಿ ಫಲಪ್ರದ ಆಗದೇ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಒಂದು ಪತ್ರಿಕಾಗೋಷ್ಠಿ ಕರೆದ್ವಿ. ಪತ್ರಿಕಾಗೋಷ್ಠಿ ಕರೆದು ಸರ್ಕಾರದ ಗಮನ ಸೆಳೆದು ಅದು ನಂತರ ಇದಕ್ಕೆ ಸ್ಟ್ರೈಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸ್ಟ್ರೈಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ಪತ್ರಿಕಾಗೋಷ್ಠಿ ಮುಗಿಸಿ ಆಚೆ ಬಂದಾಗ ಒಂದು ಘಟನೆ ನಡೀತು, ಅದೆಲ್ಲ ತಮ್ಗೆ ಗೊತ್ತೇ ಇದೆ. ಹೇಮಂತ್ ಅನ್ನೋ ಗುತ್ತಿಗೆದಾರರು ನನ್ನ ಮೇಲೆ ಸ್ವಲ್ಪ ಕೂಗಾಡಿದ್ರು ಈ ರೀತಿ ಆಗ್ತಾ ಇದೆ ಅಂತ. ಅದು ಭಾವೋದ್ವೇಗಕ್ಕೆ ಒಳಗಾಗಿ ಅವ್ರಿಗೆ ಬಂದಂತ ಮಾಹಿತಿ ಆಧರಿಸಿ. ಇವ್ರು ಸ್ಪಾನ್ಸರ್ ಇದೆಯಾ? ಯಾರಿಗೂ ಯಾರು ಸ್ಪಾನ್ಸರ್ ಇಲ್ಲ ಸರ್, ನಮ್ಗೆ ಯಾರು ಸ್ಪಾನ್ಸರ್ ಇಲ್ಲ ಸರ್. ಇನ್ಯಾವ ನಮ್ಗೆ ಯಾರು ಸ್ಪಾನ್ಸರ್ ಇಲ್ಲ ಸರ್ ನಮ್ಗೆ ಸರ್ ಸ್ಪಾನ್ಸರ್ ಮಾಡೋದ್ಬೇಡ ಸರ್ ಯಾರನ್ನು ನಮ್ಗೆ. ನಮ್ಮ ನಮ್ಮ ಮನೆಗಳಿಂದ ನಾವು ಸಾಲ ಸೋಲ ಮಾಡಿ ತಂದಾಕಿರ್ತಕ್ಕಂಥ ದುಡ್ಡನ್ನ ಕೊಟ್ಬಿಟ್ರೆ ಎಲ್ರಿಗೂ ಶರಣು ಶರಣು ಅನ್ಬಿಡ್ತೀವಿ, ಯಾರು ಸ್ಪಾನ್ಸರ್ ಮಾಡೋದ್ಬೇಡ. ಜೆ ಡಿ ಎಸ್ ನಾಯಕರು ಕುಮಾರಣ್ಣ ಅವ್ರ ಕುಮಾರಸ್ವಾಮಿ ಅವ್ರ ಮನೆಗೆ ಹೋಗಿದ್ವಿ, ಅವ್ರನ್ನ ನಮ್ಮ ಸಹಕಾರ ಕೇಳಿದೀವಿ. ನಾವು ಒಂದು ಪ್ರಕ್ಷಾ ಪ್ರತಿಭಟನೆ ಆದ್ರೆ ನೀವು ಕೂಡ ನಮ್ಗೆ ಸಹಕಾರ ನೀಡಬೇಕು ಅಂತ ಕೇಳಿದೀವಿ. 28 ಜನ ಬೆಂಗಳೂರಿನ ಶಾಸಕರು ನಾವು ಮಾಧ್ಯಮಗಳ ಮುಂದೆ ಹೇಳಿದ್ವಿ, 28 ಜನ ಶಾಸಕರ ಮನೆಗೂ ಬಾಗಿಲಿಗೂ ಹೋಗ್ತೀವಿ, ಅವ್ರ ಸಹಕಾರ. ಯಾಕಂತಂದ್ರೆ ಚುನಾವಣಾ ಪೂರ್ವದಲ್ಲಿ ಅವ್ರು ನಿಂತ್ಕೊಂಡು ಕೆಲಸ ಮಾಡಿಸಿದ್ದಾರೆ, ಅರ್ಜೆಂಟ್ ಆಗಿ ಹಗಲು ರಾತ್ರಿ ಅಂತ ಗುತ್ತಿಗೆದಾರರಿಗೆ ಬಿಡದೇನೆ ಕೆಲಸ ಮಾಡಿಸಿದ್ದಾರೆ. ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ಆ ಒಂದು ನಿಟ್ಟಿನಲ್ಲಿ ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿದ್ವಿ ಹೊರತು ನಾವು ಇನ್ಯಾರ ಮನೆ ಬೇರೆ ಊರಿನ. 40% ಆರೋಪ ಬಂದಿತ್ತ? ಯಾವಾಗ ಇಸ್ಕೊಂಡಿದ್ರ ಕಾಮಗಾರಿ ಮಾಡ್ಬೇಕಾದ್ರೆ? ಯಾವ್ದು ಸರ್ ಇದೇ ದುಡ್ಡನ್ನ ಎಲ್ಲಾ ಶಾಸಕರು ಹೇಳಿದ್ರಲ್ಲ ಬೆಂಗಳೂರಿನಲ್ಲಿ, ಆ ಶಾಸಕರು ದುಡ್ಡನ್ನು ಕೇಳಿದ್ರ? ಇಲ್ಲ ಇಲ್ಲ, ಶಾಸಕರದ್ದು ಅದು ಆ ದುಡ್ಡಿನ ಪ್ರಶ್ನೆ ಇಲ್ಲ ಸರ್ ನಮ್ಗೆ. ಮತ್ತೆ ಹೆಂಗ್ ಬಂತು? 40% ದುಡ್ಡಿದ್ದಾರೆ ಸಂಜಯ್ ಬಿಬಿಎಂಪಿ ಗುತ್ತಿಗೆದಾರ ಅಲ್ಲ, ಅದು ಅವ್ರು ಹೇಳಿದ್ರು ಕೆಂಪನವ್ರ ಆರೋಪ, ಅದು ನಮ್ಮ ಆರೋಪ ಅಲ್ಲ. ಅದು ಕೆಂಪನವ್ರಿಗೆ ಹಾಕಿದೀವಲ್ಲ ನಾವು ರಾಜ್ಯದ ತುಂಬಾ ನಿವೃತ್ತ ನ್ಯಾಯಾಧೀಶರ ತನಿಖೆ ಒಂದು ಮಾಡಿದೀವಲ್ಲ, ಸಮಿತಿ ಮಾಡಿದೀವಲ್ಲ. ಈಗ ಬಹಳ ಗುತ್ತಿಗೆ ಸಂಘಗಳಿದಾವೆ, ಇವರು ಬಿಬಿಎಂಪಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು. ನಾವ್ ಹೇಳ್ತಾ ಇರೋದು
ನಟರಾಜ್ ಗೌಡರು ಅವಾಗ್ಲೇ ರಾಜ್ಯ ಇದು ಗುತ್ತಿಗೆದಾರ ಸಂಘದ ಅಧ್ಯಕ್ಷರ ಮೇಲೆ ಒಂದು ಆರೋಪ ಮಾಡಿದ್ರು. ಬಿಜೆಪಿ ಅಂಡ್ ಜೆಡಿಎಸ್ ಅವರ ಚಿತಾವಣೆಯಿಂದ ಹೋರಾಟಕ್ಕೆ ಸಂಘದ ಮೇಲೆ ಹೇಮಂತ್ ಅನ್ನೋರು ಯಾರು ಆರೋಪ ಮಾಡಿದ್ರು? ನಿಮಿಷ, ಮಾನ್ಯ ಡಿ ಕೆ ಶಿವಕುಮಾರ್ ಮೇಲೆ ಯಾರು ಆರೋಪ ಮಾಡಿದ್ರು? ಎತ್ತಾಲ್ ತರ ನಿಮ್ಗೆ ಇಲ್ಲ 2,000 crore ಮುಖ್ಯಮಂತ್ರಿಗೆ ಮಾರ್ಕೊಂಡು ಮಾಡ್ತಾರೆ. ನೀವು ಡೈವರ್ಟ್ ಆಗ್ತಾ ಇದೀರಾ, ಅವರೇ ಮಾಡ್ತಾರೆ. ಒಂದೇ ನಿಮಿಷ ಕೇಳಿ, ಅವರು ಅಧ್ಯಕ್ಷರು ಈಗ ತಾನೇ ಹೇಳಿದ್ರು, ನಿಮ್ಗೆ ಆನ್ಸರ್ ಕೊಟ್ಟರು, ಯಾರ ಚಿತಾವಣೆನೂ ಇಲ್ಲ, ನಾವು 28 ಶಾಸಕರನ್ನು ಎಲ್ಲ ಪಕ್ಷದವ್ರನ್ನು ಮೀಟ್ ಮಾಡಿದ್ದೀವಿ. ಬೆಂಗಳೂರಲ್ಲಿ JDS ಶಾಸಕರಂತೂ ಇಲ್ಲ. ಒಂದು, ಕುಮಾರಸ್ವಾಮಿ ಅವ್ರು ಭೇಟಿಯಾಗಿದ್ದರು. ಕುಮಾರಸ್ವಾಮಿ ಅವ್ರು ಭೇಟಿಯಾದಾಗ ಅವ್ರು ಏನು ಮಾತಾಡಿದ್ರು, ಏನು ಮಾಡೋದು ಎಲ್ಲ ಗೊತ್ತಿದೆ. ಇದಲ್ದಲೆ ನಿಮ್ಮ ಪಕ್ಷದ ಶಾಸಕರನ್ನೇ ಜಾಸ್ತಿ ಮೀಟ್ ಮಾಡಿದ್ರು. ರಾಮಲಿಂಗಾರೆಡ್ಡಿಯವ್ರನ್ನ ಒಂದು 2-3 ಕೃಷ್ಣ ಬೈರೇಗೌಡ 4 ಯಾಕೆ ಮಾಡಿದ್ರು ಅಂದ್ರೆ, ಈ ಪುಣ್ಯಾತ್ಮನಿಗೆ ನೀವಾದ್ರೂ ಬುದ್ಧಿ ಹೇಳ್ತೀರಾ ಕೇಳೋಣ ಅಂತ ಹೋದ್ರು. ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಒಳ್ಳೆ ಕಥೆ ಆಯ್ತಲ್ಲ, ಇನ್ನೇನದು ಇರೋದೇ ಅವರೊಬ್ರು. ಈ ಇಷ್ಟೋ ಜನ ಶಾಸಕರ ಮನವಿನ ಸ್ವೀಕರಿಸದೇ ಇರತಕ್ಕಂಥ ಒಬ್ಬ DCM ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್, ಬೆಂಗಳೂರು ಉದ್ದಾರ ಆಗತ್ತಾ? ಬೆಂಗಳೂರಿನ ಬೆಂಗಳೂರಿನ ಕಾಂಗ್ರೆಸ್ ಶಾಸಕರು ಒಂದೇ ನಿಮಿಷ, ಕಳೆದ ಸರ್ಕಾರ ಗುತ್ತಿಗೆದಾರರಿಗೆ ಈ ಶಾಸಕರು ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಒಂದೇ ನಿಮಿಷ ಪ್ಲೀಸ್. ಕಳೆದ ಬಾರಿನೂ ಕೂಡ ಕೃಷ್ಣ ಬೈರೇಗೌಡರು ಶಾಸಕರು, ಲೇಔಟ್ ಕೃಷ್ಣ ಪೋರ್ಕ ಶಾಸಕರು, ರಾಮಲಿಂಗಾರೆಡ್ಡಿ ಶಾಸಕರು, ಇನ್ನು ಬಹಳ ಜನ ಹ್ಯಾರಿಸ್ ಶಾಸಕರು, ಜಾರ್ಜ್ ಅವರ ಅವರ ಕ್ಷೇತ್ರಗಳಲ್ಲೂ ಕೂಡ ನೀವು ತನಿಖೆ ಮಾಡಿಸ್ತಾ ಇದ್ದೀರಾ. ಎಲ್ಲೆಲ್ಲಿ ಕಳಪೆ ಕಾಮಗಾರಿ ಮಾತ್ರ, ಎಲ್ಲೆಲ್ಲಿ ದೂರುಗಳು ಬಂದವೆ, ಎಲ್ಲೆಲ್ಲಿ ಕಳಪೆ ಬಿಡ್ರಿ, ನೀವೇ ಕೇಳಿದ್ರಿ, ಡಿಸ್ಟರ್ಬ್ ಮಾಡೋದ್ರಲ್ಲಿ ನೀವೇ ಕೇಳಿದ್ರಿ, ಎಲ್ಲೆಲ್ಲಾಗಿದೆ ತನಿಖೆ ಮಾಡಿಸಿ. ನೀವು ಪ್ರಶ್ನೆ ಕೇಳಿ, ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡ್ತೀವಿ, ದಯವಿಟ್ಟು ಮಾತಾಡಿ. ಸಮಸ್ಯೆನೆ ಇಲ್ಲ, ಸಮಸ್ಯೆನೆ ಬಿಜೆಪಿ ಸಮಸ್ಯೆ. ನೀವು ಸಮಸ್ಯೆ ಇಲ್ಲ ಅಂದ್ರೆ ಕೇಳಿ, ಸಮಸ್ಯೆ ಇಲ್ಲ ಎಲ್ಲರೂ ಮಾತಾಡವ್ರೆ. ಸರ್ಕಾರನೇ ಅವ್ರ ಪರ ಇದೆ, ರೆಡ್ಡಿ ಅವ್ರ ಪರ ಇದೆ, ಕೆಲಸ ಬೇಕಲ್ಲ, ಬೇರೇಗೌಡರು ಅವ್ರ ಪರ ಇದಾರೆ, ಲೇಔಟ್ ಕೃಷ್ಣಪ್ಪ ಅವ್ರ ಪರ ಇದಾರೆ, ಜಾರ್ಜೋರ್ ಇದಾರೆ, ಸರ್ಕಾರನೇ ಹ್ಯಾರಿಸ್ ಇದಾರೆ, ರಿಜ್ವಾನ್ ಇದಾರೆ. ಆದ್ರೆ ಒಬ್ರೇ ಒಬ್ರು ಇಲ್ದೇ ಇರೋರು ಏನು ಅಂದ್ರೆ ಬಿಜೆಪಿ ಜೆಡಿಎಸ್, ಬೆಂಗಳೂರಿಗೆ ಸಂಬಂಧವೇ ಇಲ್ದೇ ಇರತಕ್ಕಂತ ಸುಮ್ಮನೆ ಅವ್ರೆ ಅವ್ರು ನೆಮ್ಮದಿ ಹಾಳು ಮಾಡಿ ಸಂಬಂಧನೇ ಮಾಡ್ತಾ ಇದ್ದಾರೆ. ನೀವು ಮಾತ್ರ ಮಿಸ್ಲೀಡ್ ಮಾಡ್ತಾ ಇದ್ರ ಅಷ್ಟೇ. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ. ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಇದ್ರು ಕುಮಾರಸ್ವಾಮಿ ಗೌರ್ಮೆಂಟ್ ಅಲ್ಲಿ. ಅವರು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಿದ್ರು, ಅವ್ರಿಗೆ ಇನ್ಚಾರ್ಜ್ ಹಾಕಿದ್ರು. ಅವ್ರು ಯಾವತ್ತೂ ಕೂಡ ಈ ರೀತಿ ನಡ್ಕೊಂಡಿರಲಿಲ್ಲ. ರಾಮಲಿಂಗಾರೆಡ್ಡಿ ಅವರು ಭಾಳ ವರ್ಷಗಳ ಕಾಲ ಬೆಂಗಳೂರು ಇನ್ಚಾರ್ಜ್ ಅಲ್ಲಿ ಇದ್ದಾರೆ, ಯಾವತ್ತೂ ಕೂಡ ರಾಮಲಿಂಗಾರೆಡ್ಡಿ ಅವ್ರ ಮೇಲೆ ಒಂದು ಸಣ್ಣ ಕಂಪ್ಲೇಂಟ್ ಇಲ್ಲ. ಅರೆ, ಈ ಬಂದ್ 3 ಯಾಕೆ ಇಷ್ಟೊಂದು ಕಂಪ್ಲೇಂಟ್ ನಿಮ್ ಮೇಲೆ? ಯಾರ ಮೇಲೂ ಕಂಪ್ಲೇಂಟ್ ಇಲ್ಲ, ಏನ್ ಗೊತ್ತಾ? ಸುಮ್ನೆ ಕಾಂಟ್ರಾಕ್ಟರ್ಗಳು ಇಷ್ಟೊಂದು ಜನ ಹೋಗಿ ಗವರ್ನರ್ ಹತ್ರ ಹೋಗಿದ್ದು ಒಂದು ವಿರಾಮ ತಗೊಂಡು ವಾಪಸ್ ಬಿಜೆಪಿ ಅವ್ರನ್ನ.